ಅಭಿವೃದ್ಧಿಯ ಹರಿಕಾರ ಮಾನ್ಯ ಪ್ರಕಾಶ್ ಹುಕ್ಕೇರಿಯವರ ವಿಶೇಷ ಪ್ರಯತ್ನದಿಂದ ಚುಕ್ಕೋಡಿ ಪಟ್ಟಣದಲ್ಲಿ ನಿರ್ಮಾಣ ಆಗಿರುವ ಕೇಂದ್ರೀಯ ವಿದ್ಯಾಲಯ ಕಟ್ಟಡಕ್ಕೆ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಮಂಜೂರು ಮಾಡಿದ್ದ ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದ ಕಿರು ನೀರಿನ ಯೋಜನೆಯನ್ನು ಚಿಂಚನಿಯ ಅಲ್ಲಮಪ್ರಭು ಮಠದ ಶ್ರೀಗಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀಗಳು ಚುಕ್ಕೋಡಿ ಜಿಲ್ಲೆ ಮಾಡಲು ಬೇಕಾಗಿರುವ ಎಲ್ಲ ಸೌಕರ್ಯವನ್ನು ಮಾನ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಮಾನ್ಯ ಗಣೇಶ್ ಹುಕ್ಕೇರಿಯವರು ಒದಗಿಸುತ್ತಾ ಬಂದಿದ್ದಾರೆ. ಸರ್ಕಾರಿ ಕಚೇರಿ ಹಾಗೂ ಶೈಕ್ಷಣಿಕ ಕೇಂದ್ರಗಳನ್ನು ಚುಕ್ಕೋಡಿ ಪಟ್ಟಣಕ್ಕೆ ತರುವುದರ ಜೊತೆಗೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹುಕ್ಕೇರಿ ಕುಟುಂಬದ ಕೊಡುಗೆ ಅಪಾರ ಎಂದರು. ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚುಕ್ಕೋಡಿಯಲ್ಲಿ ನಿರ್ಮಾಣ ಆಗಿರುವ ಬೃಹತ್ ಕೇಂದ್ರೀಯ ಕಟ್ಟಡದ ಮೂಲ ರುವಾರಿ ಪ್ರಕಾಶ್ ಹುಕ್ಕೇರಿ. ತಂದೆಯ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ನಮ್ಮ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ. ತಂದೆ ಹಾಗೂ ಮಗ ಇಬ್ಬರು ಜನಪರವಾದ ರಾಜಕಾರಣಿಗಳು ಎಂದು ಹೇಳಲು ತಮಗೆ ಹೆಮ್ಮೆ ಅನಿಸುತ್ತಿದೆ ಎಂದು ಶ್ರೀಗಳು ಬಣ್ಣಿಸಿದರು. ಇನ್ನು ಕೋವಿಡ್ ಸಂದರ್ಭದಲ್ಲಿ ಹುಕ್ಕೇರಿ ಕುಟುಂಬ ಮಾಡಿರುವ ಕಾರ್ಯ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಕೋವಿಡ್ ಸೆಂಟರ್ ನಿರ್ಮಾಣ ಮಾಡಿ ಉಚಿತ ಚಿಕಿತ್ಸೆ ನೀಡುವುದರಿಂದ ಹಿಡಿದು ಉಚಿತ ವ್ಯಾಕ್ಸಿನ್ ಕೊಡುವುದರ ತನಕ ಮಾಡಿರುವ ಒಂದೊಂದು ಕಾರ್ಯಗಳು ದೇವರ ಕಾರ್ಯಗಳು ಇದ್ದಂತೆ. ಸ್ವಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂತಹ ಉತ್ತಮ ಕಾರ್ಯ ಮಾಡುತ್ತಿರುವ ಶಾಸಕರು ಹಾಗೂ ಅವರ ತಂದೆಯವರಿಗೆ ಉತ್ತಮ ಆರೋಗ್ಯ, ಆಯುಷ್ ಹಾಗೂ ಯಶಸ್ಸು ಸಿಗಲಿ ಎಂದು ಶ್ರೀಮನ್ ನಿರಂಜನ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹಾರೈಸಿದರು. ಇವತ್ತೊಂದು ಅತ್ಯಂತ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತಕ್ಕಂತಹ ಒಂದು ಕೃತಾರ್ಥ ಭಾವನೆ ನನ್ನದಾಗಿದೆ. ಯಾಕೆ ಅಂತಂದರೆ ಈ ಚಿಕ್ಕೋಡಿ ನಗರ, ಚಿಕ್ಕೋಡಿ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಸ್ಥಾನಮಾನಕ್ಕೆ ಯೋಗ್ಯತೆ ಆಗಬೇಕು ಅನ್ನೋ ದೃಷ್ಟಿಯನ್ನಿಟ್ಟುಕೊಂಡು ಈ ಭಾಗದ ಕೆಲಸಗಾರ ರಾಜಕಾರಣಿ ಅಂತಕ್ಕಂಥ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿಯವರು ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂತಹ ಗಣೇಶ್ ಹುಕ್ಕೇರಿಯವರು ಬಹಳಷ್ಟು ನೆನೆಸುವಂಥ ಇವು ಎರಡು ಹೆಸರು. ಅವು ಯಾಕೆ ನೆನೆಸಬೇಕು ಅಂತಂದರೆ, ರಾಜಕಾರಣ ಅಂತಂದರೆ ಅದು ಬರೀ ರಾಜಕಾರಣಕ್ಕಷ್ಟೇ ಮೀಸಲಾಗಿರಬಾರ್ದು, ಅದು ಜನಪರವಾಗಿರಬೇಕು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತಂದರೆ ಅಪ್ಪ ಮತ್ತು ಮಗ ಇಬ್ಬರು ಅಂತಕ್ಕಂಥದ್ದು ಮಾತ್ರ ನಾನು ಬಹಳಷ್ಟು ಮೆಚ್ಚಿಕೊಳ್ತೇನೆ. ಬಡವರಾಗಲಿ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಟ್ಟಣ ಬೆಳಿಬೇಕಾದ್ರೆ ಏನು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅದ್ರ ಕೆಲಸ ಮಾಡ್ತಾರಲ್ಲ, ಇದನ್ನು ನಾನು ಬಹಳಷ್ಟು ರೀತಿಯಿಂದ ಮೆಚ್ಚಿಕೊಂಡಿದ್ದೇನೆ. ಇಲ್ಲಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಕೇಂದ್ರೀಯ ಮಹಾವಿದ್ಯಾಲಯವನ್ನು ಚಿಕ್ಕೋಡಿ ಪಟ್ಟಣಕ್ಕೆ ತಂದವರು ಅವರೇ. ಆ ಒಂದು ತಂದ ಕಾರಣದಿಂದ ನನ್ನ ಹತ್ರನೇ ಎಷ್ಟು ಹುಡುಗರು ಬಂದಿದ್ದು ಅಂತಂದರೆ ಒಂದು 20 ಜನ ಬಂದಿದ್ದರು, ನಮಗೆ ಅಡ್ಮಿಷನ್ ಕೊಡಿಸ್ರಿ ಅಡ್ಮಿಷನ್ ಕೊಡಿಸ್ರಿ ಅಂತ. ಅಂದರೆ ಈ ಶೈಕ್ಷಣಿಕವಾಗಿಯೂ ಈ ಚಿಕ್ಕೋಡಿ ಜಿಲ್ಲೆ ಬೆಳಿಬೇಕು ಅನ್ನೋ ದೃಷ್ಟಿ, ಏನು ಒಂದು ದೂರದೃಷ್ಟಿ ಅವ್ರದ್ದು ಮೆಚ್ಕೊಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅನುಕೂಲತೆಯನ್ನು ಇಬ್ಬರು ತಂದೆ ಮಗ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿದೆ. ಇವತ್ತು ಆ ಮಹಾವಿದ್ಯಾಲಯಕ್ಕೆ ಕುಡಿಯುವುದಕ್ಕಾಗಿ ನೀರಿನ ವ್ಯವಸ್ಥೆ ಅದನ್ನು ಮಾಡಿರ್ತಕ್ಕಂಥದ್ದು, ಇಲ್ಲಿ ಬೋರ್ ಹಾಕಿದ್ದಾರೆ. ಇದೊಂದು ಸಾಹಸದ ಕೆಲಸನೇ. ಇದು ಯಾಕೆ ಸಾಹಸದ ಕೆಲಸ ಅಂತಂದರೆ, ನೀರು ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಇಲ್ಲೇ ಸ್ವಲ್ಪ ಕೆಳಗೆ ಹೋದರೆ ನೀರು ಜಾಸ್ತಿ ಇದೆ. ಬೋರ್ವೆಲ್ ಹಾಕುವುದರ ಮೂಲಕ ಆ ಮಹಾವಿದ್ಯಾಲಯಕ್ಕೆ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ತಂದಿದೆ. ಜೊತೆಯಲ್ಲಿ ಈ ಕೆರೆ ಈ ಸಲ ಮಳೆಗಾಲದಿಂದ ತುಂಬ ತುಂಬಿಕೊಂಡಿರ್ತಕ್ಕಂಥದ್ದನ್ನು ನೋಡಂತೂ ಹೊಟ್ಟೆ ತುಂಬಿದಷ್ಟು ಸಂತೋಷ ಆಯಿತು. ಆ ನಿಟ್ಟಿನಲ್ಲಿ ಇವರೆಲ್ಲ ಕೂಡಿಕೊಂಡು ಇವತ್ತೇನು ಕೆರೆ ಪೂಜಾ ಬಾಗಿನ ಅರ್ಪಣ ಅಂತಂತಾರೆ. ಆ ಬಾಗಿನ ಅರ್ಪಣ ಸಹಜವಾಗಿಯೇ ಇವತ್ತು ನೆರವೇರಿರತಕ್ಕಂಥದ್ದು ತುಂಬ ಸಂತೋಷ ತಂದಿದೆ. ಆ ನಿಟ್ಟಿನಲ್ಲಿ ಈ ಶಾಸಕರನ್ನು, ನಮ್ಮ ಪ್ರಕಾಶ್ ಹುಕ್ಕೇರಿಯವರನ್ನು ಎಷ್ಟು ಅಭಿನಂದಿಸಿದವರು ಕಡಿಮೆನೆ. ಅವರ ಕೆಲಸ ಇನ್ನೂ ಮುಂದುವರಿಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಹಾರೈಸ್ತೇನೆ. ಜೊತೆಯಲ್ಲಿ ಈ ಕರೋನಾ COVID-19 ಈ ಸಂದರ್ಭದಲ್ಲಂತೂ ಆ ಮನೆತನದ ಸೇವಾ ಯಾರೂ ಅಲ್ಲಗಳೆಯುವಂತಿಲ್ಲ, ಅಪರೂಪವಾಗಿ ಮಾಡಿದರು. ಸ್ವಂತ ಖರ್ಚಿನಿಂದ ದವಾಖಾನೆ, ಆನಂತರ ಇನ್ನಿತರ ರೋಗಿಗಳ ಆರೈಕೆಗೆ ಬೇಕಾಗ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅಷ್ಟೇ ಅಲ್ಲ, ಇತ್ತೀಚೆಗೆ ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ಉಚಿತವಾಗಿ ನಾವು
ಎಲ್ಲರಿಗೂ ಕೊಡ್ತೇವೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಹಳ್ಳಿಯ ಜನಗಳಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಖಂಡಿತವಾಗಿಯೂ 21ನೇ ಶತಮಾನದಲ್ಲಿ ಇದು ದೇವರ ಕೆಲಸ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಅವರಿಗೆ ಉತ್ತರೋತ್ತರ ಭವಿಷ್ಯ ಇರಲಿ ಅಂತಕ್ಕಂಥದ್ದನ್ನು ಹಾರೈಸಿ ನಾಲ್ಕು ಮಾತನ್ನು ಮುಗಿಸ್ತೇನೆ. ನಂತರ ಮಾತನಾಡಿದ ಶಾಸಕರಾದ ಗಣೇಶ್ ಹುಕ್ಕೇರಿ, ಚುಕ್ಕೋಡಿ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿಯವರು ಚುಕ್ಕೋಡಿ ಪಟ್ಟಣಕ್ಕೆ ಹೊಸ ಕೇಂದ್ರೀಯ ವಿದ್ಯಾಲಯ ಕಟ್ಟಡ ಮಂಜೂರು ಮಾಡುವುದರ ಜೊತೆಗೆ ಸದಲ್ಗಾ ಪಟ್ಟಣಕ್ಕೆ ಇನ್ನೊಂದು ಕೇಂದ್ರೀಯ ವಿದ್ಯಾಲಯ ಮಂಜೂರು ಮಾಡಿದ್ದಾರೆ. ಅವರ ಆಶಯದಂತೆ ಕೇಂದ್ರೀಯ ವಿದ್ಯಾಲಯಕ್ಕೆ ಬೇಕಾಗಿರುವ ಮೂಲ ಸೌಕರ್ಯವನ್ನು ತಾವು ಒದಗಿಸುತ್ತಿರುವುದಾಗಿ ತಿಳಿಸಿದರು. ಪೂಜ್ರ ಚಿಂಚಿನಿ ಅಲಂಪುರ ಸ್ವಾಮೀಜಿಯವರ ಹಸ್ತೆ ಇವತ್ತು ಸುಮಾರು ಕೇಂದ್ರ ವಿದ್ಯಾಲಯ ಏನು ಕುಡಿನೀರು ತೊಂದರೆ ಇತ್ತು ಅಥವಾ ನಮ್ಮ ಶಾಸಕರ ಅನುದಾನದಲ್ಲಿ ಸುಮಾರು 18 ಲಕ್ಷ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಮಾಡಿ ಇವತ್ತು ಪೂಜ್ರ ಕಡೆಯಿಂದ ಅದು ಪ್ರಾರಂಭವನ್ನು ಮಾಡಿದೆವು. ಈ ಸಂದರ್ಭದಲ್ಲಿ ಇವತ್ತು ಕೆರೆಗೂ ಕೂಡ ಮಳೆಯಿಂದ ಕೆರೆ ತುಂಬಿ ಇವತ್ತು ಭಾಳ ದಿನದಿಂದ ಚಿಂಚಿನಿ ಗ್ರಾಮದ ಎಲ್ಲ ಬೇಡಿಕೆ ಇತ್ತು ಅದೊಂದು ಕೂಡ ಇವತ್ತು ಸ್ವಾಮೀಜಿಯವರ ಹಸ್ತೆ ಇವತ್ತು ಬಾಗಿನ ಅರ್ಪಣೆಯನ್ನು ಮಾಡಿ ಸುಮಾರು ಕೇಂದ್ರ ವಿದ್ಯಾಲಯ ನಮ್ಮೆಲ್ಲ ಮುನ್ಸಿಪಾಲ್ಟಿ ಎಲ್ಲ ಹಿರಿಯ ಸದಸ್ಯರಾಗಲಿ ನಮ್ಮ ಮೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಲೋಕಸಭಾ ಸದಸ್ಯರಿದ್ದಾಗ ಇಲ್ಲಿ 8 ಎಕರೆ ಜಮೀನಿನಲ್ಲಿ ಸುಮಾರು 18 ಕೋಟಿ 70 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೇಂದ್ರ ವಿದ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಇವತ್ತು ಪ್ರಿನ್ಸಿಪಲ್ ಆಗಲಿ ಇವತ್ತು ಸ್ವಾಮೀಜಿಯವರು ಕೂಡ ಇವತ್ತೊಳ್ಳೆ ಒಳಗೆ ಅಡ್ಡಾಡಿ ನೋಡಿದ್ರೆ ಪೂರ್ತಿ ಕ್ವಾರ್ಟರ್ಸ್ ಆಗಲಿ ವಿದ್ಯಾರ್ಥಿಗ ರೂಮ್ಸ್ ಆಗಲಿ ಎಲ್ಲ ವ್ಯವಸ್ಥೆ ಆಗೈತಿ. ಮುಂದಿನ ಆಗಸ್ಟ್ 1st ವೀಕ್ದಲ್ಲಿ ಇಲ್ಲಿ ಶಿಫ್ಟಿಂಗ್ ಮಾಡಿ ಅವ್ರು ವಿದ್ಯಾರ್ಥಿಗ ಬರೋ ದಿನಮಾನದಲ್ಲಿ ಅನುಕೂಲ ಮಾಡಿಸ್ಕೊಡ್ತಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸದಲ್ಗಾದಾಗೂ ಕೂಡ 2ನೇ ಕೇಂದ್ರ ವಿದ್ಯಾಲಯ ಈಗಾಗಲೇ ಮಂಜೂರು ಆಗೈತಿ. ಮುಂದೆ ಆತಗ ಜಾಗ ಮತ್ತು ಅದಾಗ ಏನನ್ನು ಮೂಲಭೂತ ಸೌಕರ್ಯವನ್ನು ಬೇಕು ಅದು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಅದು ಕೆಲಸ ಕೂಡ ಬರುವ ಒಂದು 6 ತಿಂಗಳಲ್ಲಿ ಟೆಂಡರ್ ಮುಖಾಂತರ ಈ ಚಿಕ್ಕೋಡಿಯಲ್ಲಿ ಯಾವ ರೀತಿ ಒಂದು ಬಿಲ್ಡಿಂಗ್ ಆಗೈತಿ ಸದಲ್ಗಾದಲ್ಲಿ ಕೂಡ ಇದೇ ರೀತಿ ಒಂದು ಬಿಲ್ಡಿಂಗ ಯಾರು ಮೆರಿಟೇರಿಯಸ್ ವಿದ್ಯಾರ್ಥಿ ಅದಾರೆ ಅವ್ರಿಗೆ ಈ ಸಂದರ್ಭದಾಗ ಅನುಕೂಲ ಆಗ್ತಿತ್ತು. ಸರ್, ಚಿಕ್ಕೋಡಿ ಪುರಸಭೆ ಫಂಡ ಬಂದಿದಂತ ತಕರಾರು ಐತಿ, ಬಾಕಿ ಪುರಸಭೆ ಇಲ್ಲ ವಿಶೇಷ ಅನುದಾನ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಇದ್ದಾಗ ನಾನಾಗಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಆಗಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಅವಾಗ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವು. ಈಗ ಚಿಕ್ಕೋಡಿದು ಕೂಡ ಪ್ರಸ್ತಾವನೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭೇಟಿಯಾಗಿ ಬರುವ ಒಂದು 2 ತಿಂಗಳಲ್ಲಿ ಅವ್ರಿಗೂ ಕೂಡ ಒಂದು ವಿಶೇಷ ಅನುದಾನ ನಾನು ಈ ಸಂದರ್ಭದಲ್ಲಿ ಕೊಡಿಸ್ತೇನೆ. ಈ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯದ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿಗಳು, ಚುಕ್ಕೋಡಿ ಪುರಸಭಾ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.